नमस्कार नानु निम्म प्रीतिय दुनिया विजय मातार्तिनि नीवु नोड्ता इदिरा प्रजामार्ग न्यूस 2021 हासन विधान परिषत् चुनावणेगे नाल्कु जन अभ्यर्थिगळु नामपत्रवन्नु सल्लिसिदरु अल्लि ई नामपत्र सल्लिसिद संदर्भदल्लि अवर अफिडेविट्नल्लि अवर असेट्स मत्तु लायबिलिटीस मत्ते अवर हेंडतिय मत्ते अवर कुटुंबद सदस्यरुगळ असेट् मत्तु लायबिलिटीस्गळन्नु डिक्लेर् माड्कोबेकायितु अल्लि आदरे जेडीएस अभ्यर्थियादंथ डाक्टर् सूर्य रेवण्ण अवरु तम हेंडतिय बग्गे मत्तु हेंडतिय असेट्स मत्तु लायबिलिटीस् बग्गे अवरु डिक्लेर् माड्कोंडिल्ल अवरल्लि मत्तु आ कालमदल्लि स्पौस् कालमदल्लि नाट् अप्लिकेबल् अंत हेळ्तारे अंद्रे अन्वयिसुवुदिल्ल अंत हेळ्तारे अल्लि सो ई ओंदु सत्यन मरेमाचिर्तारे अल्लि सो ई मरेमाचिरोदरिंद नावल्लि चुनावणा आयोगक्के अंद्रे डिस्ट्रिक्ट् एलेक्षन् कमीशन्गे नावल्लि ओंदु कंप्लेंट् कूड ओंदु अब्जेक्षन् कूड फैल् माडिद्वि नावल्लि रिटर्निंग् आफीसर्गे ओंदु अब्जेक्षन् फैल् माडिद्वि नावल्लि आ अब्जेक्षन् अन्नु नावु नेरवागि हेळिद्वि नावल्लि यावदे अफिडेविट् सल्लिसबेकारल्लि अफिडेविट् फारम् नंबर् 26 आर्पि आक्ट् केळगडे अल्लि ಕಡ್ಡಾಯವಾಗಿ ತನ್ನ ಹೆಂಡತಿ ಮತ್ತು ತನ್ನ ಕುಟುಂಬದ ಸದಸ್ಯರುಗಳ ಆಸ್ತಿ ವಿವರಗಳನ್ನು ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕಾಯಿತಲ್ಲಿ ಇವರು ಹೆಂಡತಿ ಮದುವೆಯಾಗಿರೋ ವಿಚಾರನೇ ಮರೆಮಾಚಿರೋದ್ರಿಂದ ಪಬ್ಲಿಕ್ ಡೊಮೈನ್ ಸೊ ಇದು ಪಬ್ಲಿಕ್ ಡೊಮೈನ್ ಆಗ್ತದಲ್ಲಿ ಸೊ ಈ ವಿಚಾರವಾಗಿ ನಾವು ವಿಚಾರಣೆ ಮಾಡಿ ಅಲ್ಲಿ ಅವರು ನಮ್ಮನ್ನ ನಾಮಪತ್ರ ತಿರಸ್ಕಾರ ಮಾಡಿ ಅಂತ ಅರ್ಜಿಯನ್ನು ಕೊಟ್ಟಿದ್ದು ನಾವಲ್ಲಿ ಸೊ ಅವರು ಡ್ಯೂಟಿ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅಲ್ಲಿ ಅವರು ಚುನಾವಣಾ ಅಧಿಕಾರಿಯಾದಂಥ ರಿಟರ್ನಿಂಗ್ ಆಫೀಸರ್ ಆದಂಥವರಲ್ಲಿ ನಾವು ಅಬ್ಜೆಕ್ಷನ್ ಕೊಟ್ಟ ತಕ್ಷಣದಲ್ಲಿ ನಾವು ಯಾರ ಮೇಲೆ ಅಲ್ಲಿ ಅಲಿಗೇಷನ್ ಮಾಡಿರ್ತೀವಿ ಆ ವ್ಯಕ್ತಿಗೆ ನೋಟಿಸ್ ಜಾರಿ ಮಾಡಿ ಅವ್ರನ್ನ ಕರೆಸಿ ಅಲ್ಲಿ ಅವರಲ್ಲಿ ಅದ ಒಂದು ಏನು ಸಮ್ಮರಿ ಎಂಕ್ವೈರಿ ಮಾಡಿ ಎಂಕ್ವೈರಿ ಕಂಡಕ್ಟ್ ಮಾಡಿ ಅಲ್ಲಿ ಅವರು ಸತ್ಯಾಸತ್ಯತೆಯನ್ನು ತಿಳ್ಕೊಂಡಲ್ಲಿ ನಾಮಿನೇಷನ್ನ ತಿರಸ್ಕಾರ ಮಾಡಬೇಕೋ ಇಲ್ಲ ಪುರಸ್ಕಾರ ಮಾಡಬೇಕಂತ ಮಾಡಬೇಕಾಯ್ತು ಅಲ್ಲಿ ಅವರು ಆದರೆ ಯಾವುದೇ ಎಂಕ್ವೈರಿ ಮಾಡದೆ ಅವರಲ್ಲಿ ನೇರವಾಗಿ ನಾಮಿನೇಷನ್ ಪುರಸ್ಕಾರ ಮಾಡಿದರಲ್ಲಿ ಇದ್ರ ವಿರುದ್ಧವಾಗಿ ನಾವು ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದು ನಾವಲ್ಲಿ ರಿಟ್ ಅರ್ಜಿಯನ್ನು ಈ ದಿನ ವಿಚಾರಣೆ ಎತ್ತಿಕೊಂಡಂಥ ನ್ಯಾಯಾಲಯವು ಅವರಿಗೆ ಎಮರ್ಜೆಂಟ್ ನೋಟಿಸ್ ಅಂದರೆ ರೆಸ್ಪಾಂಡ್ ನಂಬರ್ 1, 2, 3 ಮತ್ತು ಉಳಿದ 4 ಜನ ರೆಸ್ಪಾಂಡೆಂಟ್ಸ್ಗಳಿಗೆ ಎಮರ್ಜೆಂಟ್ ನೋಟಿಸ್ ಜಾರಿ ಮಾಡಿದೆ ಅಲ್ಲಿ ಈ ವಿಚಾರಣೆ ಸೋಮವಾರ ಕೈಗೆತ್ತಿಕೊಂಡಿದೆ ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಈಗಾಗಲೇ ಇವರ ತಮ್ಮನಾದಂಥ ಆಸನದ MP ಪ್ರಜ್ವಲ್ ರೇವಣ್ಣ ಅವರು ಸುಳ್ಳು ಅಫಿಡವಿಟ್ನ ಸಲ್ಲಿಸಿ ಅಲ್ಲಿ ಇದನ್ನು ವಿಚಾರಣೆಗೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಜ್ಮೆಂಟ್ ಕೂಡ ರಿಸರ್ವ್ ಆಗಿದೆ ಅಲ್ಲಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಸೂರ್ಯ ರೇವಣ್ಣ ಕೂಡ ಸಂಕಷ್ಟ ಬರೋದ್ರಿಂದ ಅದರಲ್ಲೇನು ಯಾವುದೇ ಎರಡನೇ ಮಾತಿಲ್ಲ ಅಲ್ಲಿ ಸೊ ಇವರು ಎಲೆಕ್ಷನ್ ಗೆದ್ದ ಮೇಲೆ ಮಾಡಬೇಕಾಗಿದ್ದಂಥ ಕೆಲಸಗಳನ್ನ ನಾವು ಎಲೆಕ್ಷನ್ ಮುಂಚಿತವಾಗಿ ಮಾಡ್ತಾ ಇದ್ದೀವಿ ನಾವಲ್ಲಿ ಅದರಿಂದ ನಾವಲ್ಲಿ ನಮ್ಮ ಬಹುಶಃ ನಾಮಿನೇಷನ್ ಪೇಪರ್ ತಿರಸ್ಕಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ನ್ಯಾಯಾಲಯದ ಮೇಲೆ ನಮ್ಮ ನಂಬಿಕೆ ಇದೆ ನಮಗೆ ಅಲ್ಲಿ ಕಾದು ನೋಡೋಣ ಸೋಮವಾರ ದಿವಸ ಏನು ನ್ಯಾಯಾಲಯ ತೀರ್ಪು ಕೊಡ್ತಾರೆ ನಮಗೆ ಕಾದು ನೋಡೋಣ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ